ಆತ್ಮೀಯ ಟಿ ಇ ಟಿ ಪರೀಕ್ಷೆಯನ್ನು ಬರೀತಿರುವಂಥ ಎಲ್ಲ ಟಿ ಇ ಟಿ ಆಕಾಂಕ್ಷಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ ಟೂಗೆ ಸಂಬಂಧಿಸಿದಂತೆ ವಿಶೇಷವಾಗಿ ವಿಜ್ಞಾನ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಹೆಚ್ಚಿನ ಅಂಕಗಳನ್ನು ಪಡಿಬೇಕು, ಇಲ್ಲಿ ಕೆಲವೊಂದು ಟ್ರಿಕ್ಸನ್ನು ಹೇಳ್ತೀವಿ ನಾವು. ಅಂದರೆ ಬಿಫೋರ್ ಎಕ್ಸಾಮ್ಸು ನಾವು ಸೈನ್ಸ್ ಪೇಪರನ್ನು ಯಾವ ರೀತಿ ನಾವು ಪ್ರಿಪರೇಷನ್ ಆಗಬೇಕು ಒಂದು, ಎರಡನೇದಾಗಿ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಪರೀಕ್ಷೆಯನ್ನು ಬರೆಯುವಾಗಲೂ ಕೂಡ ಈ ಒಂದು ವಿಜ್ಞಾನದ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಟ್ರಿಕ್ಕಾಗಿ ಆನ್ಸರ್ಸನ್ನು ಮಾಡ್ಬೋದು ಎಂಬುದರ ಬಗ್ಗೆ ಒಂದಿಷ್ಟು ಟೆಕ್ನಿಕ್ಸನ್ನು ಹೇಳ್ತೇನೆ. ಇಲಾಖೆಯಲ್ಲಿ 16 ವರ್ಷ ಒಂದು ವಿಜ್ಞಾನ ಶಿಕ್ಷಕನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದರಿಂದ ಈ ಒಂದಿಷ್ಟು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಒಂದು ವಿಜ್ಞಾನ ಒಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮ್ಮಿಂದೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ನೋಡಿ ಯಾವ ರೀತಿ ಇದೆ, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ. ಫಸ್ಟ್ ಆಫ್ ಆಲ್, ನೀವು ಟಿ ಇ ಟಿ ಪರೀಕ್ಷೆಗಾಗಿ ವಿಜ್ಞಾನ ವಿಷಯವನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ಫಸ್ಟಿಗೆ ನೀವು ಕ್ವಶನ್ ಪೇಪರನ್ನು ನೋಡಬೇಕು. ಸಿಲೆಬಸ್ ಅಲ್ಲ, ಫಸ್ಟ್ ಕ್ವಶನ್ ಪೇಪರನ್ನು ನೋಡಿಕೊಂಡು ಆಮೇಲೆ ಪ್ರತಿಯೊಂದು ಪ್ರಶ್ನೆಯು ಎಲ್ಲಿ ಬರುತ್ತೆ, ಅಂದರೆ 1 to 10th ತರಗತಿಯಲ್ಲಿ ಯಾವ ತರಗತಿಯಲ್ಲಿ ಇದು ಬರುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಸೊ ಹೌ ಟು ಸ್ಟಡಿ ದ ಸೈನ್ಸ್ ಪರ್ಟಿಕ್ಯುಲರ್ ಇನ್ ಟಿ ಇ ಟಿ. ಯಾಕಂದರೆ ಇಲ್ಲಿ ಟಿ ಇ ಟಿ ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡಿತಾ ಇಲ್ಲ. ಇಲಾಖೆಯಲ್ಲಿ ಸಾಕಷ್ಟು ವೇಕೆನ್ಸಿ ಇದೆ, ವೇಕೆನ್ಸಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಸಾಕಷ್ಟು ವೇಕೆನ್ಸಿ ಇವೆ. ಆದರೆ ಟಿ ಇ ಟಿ ಅರ್ಹತೆ ಪಡೆಯದಿರುವ ಒಂದು ನಿಟ್ಟಿನಲ್ಲಿ ಅಲ್ಲಿ ವೇಕೆನ್ಸಿಯನ್ನು ಫಿಲ್ಅಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ವೇಕೆನ್ಸಿ ಸಮಸ್ಯೆ ಇಲ್ಲ, ಟಿ ಇ ಟಿ ಅರ್ಹತೆ. ಇಲ್ಲಿ ಟಿ ಇ ಟಿ ಅರ್ಹತೆಯನ್ನು ಪಡಿಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಅಂದರೆ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಆಗಿದ್ದರೆ ನಾವು ಇಲ್ಲಿ ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಈ ಒಂದು ಅಂಶಗಳನ್ನು ನಾವು ಅವು ನಮ್ಮ ವೀಕ್ನೆಸ್ ಪಾಯಿಂಟ್ ಆಗಿರ್ತವೆ, ಅದನ್ನು ನಾವು ಸ್ಪೆಷಲ್ಲಾಗಿ ಫೋಕಸ್ ಮಾಡಬೇಕು. ಇನ್ನು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದರೆ ವಿಶೇಷವಾಗಿ ಸೈನ್ಸ್ ಕ್ವಶನ್ ಕಡೆಗೆ ಫೋಕಸ್ ಮಾಡಬೇಕು. ಇಲ್ಲಿ ನೀವು ಟಿ ಇ ಟಿಯನ್ನು ಬರೆಯುವಾಗ ಕೇವಲ ಇಲ್ಲ ನಾವು ಆರ್ಟ್ಸ್ ಶಿಕ್ಷಕರಾಗ್ತೀವಿ ಅದಕ್ಕಾಗಿ ಸೈನ್ಸ್ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಈ ರೀತಿ ನೀವು ಕಾನ್ಸೆಪ್ಟನ್ನು ಇಟ್ಕೊಳ್ಬೇಡಿ. ಯಾಕೆ ಅಂದರೆ ಮುಂದೆ ನೀವು ಸಿ ಇ ಟಿಯನ್ನು ಬರೆಯುವಾಗ, ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಬರುವಾಗ ಕಡ್ಡಾಯವಾಗಿ ಸೈನ್ಸ್ ಮತ್ತು ಆರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಮಿಕ್ಸ್ ಆಗಿ ಬರೋದ್ರಿಂದ ನಿಮಗೆ ತಮ್ಮ ಒಂದು ವೀಕ್ನೆಸ್ ಪಾಯಿಂಟ್ಸ್ಗಳನ್ನು ಗುರುತಿಸಿಕೊಂಡು ಅವುಗಳನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಓಕೆ, ಲೆಟ್ಸ್ ಕಮ್ ಟು ಪಾಯಿಂಟ್. ನೋಡಿ, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ವಿಧಾನ ಈ ಪ್ರಶ್ನೆ ಇದೆ. ಈ ಪ್ರಶ್ನೆ 10ನೇ ತರಗತಿಯಲ್ಲಿ ಬರುತ್ತೆ. ಫಸ್ಟ್ ಆಫ್ ಆಲ್, ನಾವು ಮಾಡಬೇಕಾಗಿರುವಂಥ ತಯಾರಿ ಏನಂದರೆ ಆ ಪ್ರಶ್ನೆ ಯಾವ ತರಗತಿಯಲ್ಲಿ ಬರುತ್ತೆ ಅದನ್ನು ನೋಟ್ ಮಾಡಿಕೊಂಡು ಅಲ್ಲಿ ನಾವು ಅದನ್ನು ಸ್ಟಡಿ ಮಾಡಲಿಕ್ಕೆ ಹೋಗಬೇಕು ನೇರವಾಗಿ. ಸೊ ಸಾಕಷ್ಟು ಕ್ವಶನ್ಸ್ಗಳು 1 to 10th ಏನಿದೆ, 6 to 10th ಲೆವೆಲ್ಗೆ ಇರುವಂಥ ವಿಜ್ಞಾನ ಪ್ರಶ್ನೆಗಳು ಬರ್ತವೆ. ಅದಕ್ಕಿಂತ ಹೆಚ್ಚಿನ ಮಟ್ಟಗಳ ಪ್ರಶ್ನೆಗಳು ಕೂಡ ಬರ್ತವೆ, ಅದನ್ನು ಯಾವ ರೀತಿ ಸುಲಭವಾಗಿ ಆನ್ಸರ್ಸ್ ಮಾಡಬೇಕು ಅದನ್ನು ನೋಡೋಣ. ಸೊ ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ವಿಧಾನ ಅಂದಾಗ ಒಂದು ನೋಡಿ, ಲೋಹ ಮತ್ತು ಆಮ್ಲ. ಲೋಹ ಮತ್ತು ಆಮ್ಲಗಳನ್ನು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಏನು ಬೈ ಪ್ರಾಡಕ್ಟ್ ಬರುತ್ತೆ, ಇದು 10th ಇದೆ. ಯಾವುದು ಆಮ್ಲ ಮತ್ತು ಪ್ರತ್ಯಾಮ್ಲ ಪಾಠ ಇದೆ, ರಾಸಾಯನಿಕ ಸಮೀಕರಣ ಮತ್ತು ಇಕ್ವೇಷನ್ಸ್ ಅಂತ ಬರುತ್ತೆ ಅದು ಕ್ರಿಯೆಗಳು ಅಂತ. ಆಮೇಲೆ ಲೋಹ, ಅಲೋಹ ಮತ್ತು ಲವಣಗಳು ಅಂತ ಅದು ಇದು ಕೂಡ ಇದೆ, ಅದರಲ್ಲಿ ನೀವು ನೋಡ್ಬೋದು. ಆಮೇಲೆ ಆಮ್ಲ ಮತ್ತು ಕ್ಷಾರೀಯ, ಕಾರ್ಬೊನೇಟ್ ಮತ್ತು ಆಮ್ಲ, ಲೋಹ ಮತ್ತು ಅಲೋಹ. ಸೊ ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವಂತಹ ವಿಧಾನ. ಲೋಹವು ಆಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಏನಾಗ್ತದೆ, ನಾವು ಒಂದೊಂದು ಆಪ್ಷನ್ಸನ್ನು ನೋಡ್ತಾ ಹೋಗಬೇಕು. ಲೋಹವು ಆಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ, ಉದಾಹರಣೆಗೆ ಇಲ್ಲಿ ಕಬ್ಬಿಣವು ಹೈಡ್ರೋಕ್ಲೋರಿಕ್ ಆಸಿಡ್ನೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಏನಾಗ್ತದೆ ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಆ ರೀತಿ ಪೆರಿಕ್ಲೋರೈಡ್ ಕೂಡ ಬಿಡುಗಡೆ ಆಗ್ತದೆ. ಸೊ ಇವುಗಳನ್ನು ಒಂದೊಂದನ್ನಾಗಿ ನೀವು ಸ್ಟಡಿ ಮಾಡ್ತಾ ಹೋಗಿ 4 ಆಪ್ಷನ್ಸ್ ನಮಗೆ 10ನೇ ತರಗತಿಯ ರಾಸಾಯನಿಕ ಶಾಸ್ತ್ರದ ಮೊದಲ 3 ಚಾಪ್ಟರ್ನಲ್ಲೇ ಸಿಗುತ್ತೆ. ಸೊ ಅದನ್ನು ಆ ರೀತಿ ನೀವು ಆನ್ಸರ್ಸನ್ನು ನೀವು ಟ್ರೇಸ್ ಮಾಡಲಿಕ್ಕೆ ಹೋಗಬೇಕು. ಇಲ್ಲಿ ಕಾರ್ಬೊನೇಟ್ ಮತ್ತು ಆಮ್ಲ, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವಂಥ ವಿಧಾನ ಯಾವುದು ಅಂತ ಹೇಳಿದ್ದಾರೆ. ಕಾರ್ಬೊನೇಟ್ನೊಂದಿಗೆ ಆಮ್ಲವು ವರ್ತಿಸಿದಾಗ ನಮಗೆ ಸಿಗುವಂಥ ಬೈ ಪ್ರಾಡಕ್ಟ್ ಏನಿದೆ ಅದು ಕೂಡ ನಮಗೆ ಲವಣ ಸಿಗ್ತದೆ. ಸೊ ನೆಕ್ಸ್ಟ್ ಬರುವಂಥದ್ದು ಪ್ರೋಪೇನ್. ಪ್ರೋಪೇನ್ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್, ಪ್ರೋಪೇನ್, ಈ ಪ್ರೋಪೇನ್ ಎಂಬುದು ಒಂದು ಹೈಡ್ರೋಕಾರ್ಬನ್ನು. ಈ ಹೈಡ್ರೋಕಾರ್ಬನ್ ರಿಲೇಟೆಡ್ ಆಗಿರುವಂಥ ಅಂಶ 10ನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಚಾಪ್ಟರ್ನಲ್ಲಿ ಇದು ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ನೀವು ಆ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠವನ್ನು ನೋಡಬೇಕು. ಇಲ್ಲಿ ನಿಮಗೆ ಪ್ರೋಪೇನ್ ಪೂರ್ಣ ದಹನ ಕ್ರಿಯೆಯನ್ನು ಕೇಳಿದ್ದಾರೆ. ಅಲ್ಲಿ ನಿಮಗೆ ಎಲ್ಲ ಬರುತ್ತೆ ಕನಿಷ್ಠವಾಗಿ. ಯಾವ ರೀತಿ ಅಂದರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೆನ್ನೆನ್, ಡೆಕೆನ್, 10 ಬರುತ್ತೆ. ಸೊ 10ನ್ನು ನೀವು ಪರ್ಫೆಕ್ಟನ್ನು ಮಾಡ್ಬೋದು. ನೀವು ಉನ್ನತವಾದ ವಿಜ್ಞಾನ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ. 10ನೇ ತರಗತಿಯ ಪಾರ್ಟ್ 2ನಲ್ಲಿರುವಂತಹ ಮೊದಲನೇ ಚಾಪ್ಟರ್ನಲ್ಲಿ ಇದು ಬರುತ್ತೆ. ಸೊ ಇಲ್ಲಿ ಪ್ರೋಪೇನ್ ಕೇಳಿದ್ದಾನೆ, ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಯಾವುದು ಕೇಳ್ಬೋದು. ಈಗ ನಾನು 10 ಹೇಳಿದ್ನಲ್ಲ, 10ರಲ್ಲಿ ಯಾವುದೂ ಕೂಡ ನಿಮಗೆ ಕೇಳ್ಬೋದು. ಸೊ ಇಲ್ಲಿ ಈ ಒಂದು ಈ ರೀತಿಯ ಪ್ರಶ್ನೆಗಳು ಬಂದಾಗ ಒಂದು ನೀವು ಕಾಮನ್ ಸೆನ್ಸ್ ಏನು ಯೂಸ್ ಮಾಡಬೇಕು ಅಂದರೆ ದಹನ ಕ್ರಿಯೆ ಸೂಚಿಸುವ ರಾಸಾಯನಿಕ ಸಮೀಕರಣ ಇದೆ.
ಇಲ್ಲಿ ರಾಸಾಯನಿಕ ಸಮೀಕರಣದಲ್ಲಿ ಆಮ್ಲಜನಕ ಇದೆ, ಎಲ್ಲರಲ್ಲಿ ಕೂಡ ಆಮ್ಲಜನಕ ಬರುತ್ತೆ. ಬಟ್ ಪ್ರೋಪೇನ್ ಕೇಳಿರೋದ್ರಿಂದ ಪ್ರೋಪೇನಿನ ಅಣುಸೂತ್ರ ನೀವು ನೋಡ್ಕೋಬೇಕು, C3H8. ಸೊ ಇಂಥದ್ರಲ್ಲಿ ಏನಾಗುತ್ತೆ, ಒಂದು ಆಪ್ಷನ್ಸ್ ಡಿಲೀಟ್ ಆಗ್ತದೆ. ಸೊ ಇಲ್ಲಿ ನೀವು ಡಿಲೀಟ್ ಆಪ್ಷನ್ಸನ್ನು ಬಳಸ್ಕೊಂಡು ಪ್ರೋಪೇನ್ ಕೊಟ್ಟಿದ್ದಾರೆ, ಪ್ರೋಪೇನಿನ ಅಣುಸೂತ್ರ ಯಾವುದು, ಆಮೇಲೆ ಆಮ್ಲಜನಕ ಯಾವುದು, ಆಮೇಲೆ ಅದಾದಮೇಲೆ ನೆಕ್ಸ್ಟ್ ನೀವು ಯಾವ ರೀತಿ ಅಂತರ್ಸ ಟ್ರೇಸ್ ಮಾಡಬೇಕು ಅಂದರೆ ರಾಸಾಯನಿಕ ಸಮೀಕರಣ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಇಲ್ವಾ. ಸೊ ರೈಟ್ ಸೈಡ್ ಕಾರ್ಬನ್ 3 ಇದ್ದರೆ ಲೆಫ್ಟ್ ಸೈಡ್ ಕಾರ್ಬನ್ 3 ಇದೆಯಾ ಇಲ್ವಾ. ಸೊ ಇದನ್ನು ನೋಡ್ತಾ ಹೋಗಬೇಕು. ಸೊ ಇದನ್ನು ಈ ರೀತಿ ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ನೋಡಿ, ನಾಲ್ಕನೇ ಆಪ್ಷನ್ಸು ರಾಂಗ್ ಆಗುತ್ತೆ. ಯಾವ ರೀತಿ ಅಂದರೆ 3 2 6 ಕಾರ್ಬನ್ ಆಗುತ್ತೆ. ಸೊ ಆನ್ಸರ್ಸ್ 2 ಮತ್ತು 3 ಇರುತ್ತೆ. ಸೊ ಇಷ್ಟಾದಮೇಲೆ ಹೈಡ್ರೋಜನ್ ಅಣುಗಳ ಸಂಖ್ಯೆ ಕಂಪ್ಯಾರಿಸನ್ ಆಗ್ತಾ ಇದೀವಾ ಇಲ್ವಾ ನೋಡಿ, ಹೈಡ್ರೋಜನ್ ಅಣುಗಳ ಸಂಖ್ಯೆ 2 ಆಪ್ಷನ್ಸ್ನಲ್ಲಿ ಕರೆಕ್ಟ್ ಆಗ್ತಾ ಇದೆ. ಇನ್ನು ಆಮ್ಲಜನಕ ಸಂಖ್ಯೆ ನೋಡೋಣ. ಇಲ್ಲಿ 4 2 8 ಇದೆ, 4 2 8. ಇಲ್ಲಿ 5 2 10 ಇದೆ, ಇದು 4 2 8. ಇಲ್ಲಿ 10 ಆಮ್ಲಜನಕ, ಇಲ್ಲಿ 8 ಆಮ್ಲಜನಕ ಇರೋದ್ರಿಂದ ಆಪ್ಷನ್ 2 ರೈಟ್. ಇಲ್ಲಿ ಈ ರೀತಿ ನಾವು ನೋಡಿ, ನಮಗೆ ಪ್ರೋಪೇನ್ ದಹನಕ್ರಿಯೆ ನಮಗೆ ಗೊತ್ತಿಲ್ಲ. ದಹನಕ್ರಿಯೆ ಬೇಕಾದರೆ ನಮಗೆ ಆಮ್ಲಜನಕ ಬೇಕು, ಅಷ್ಟು ನಮಗೆ ಮಿನಿಮಮ್ ನಾಲೆಜ್ ಇದೆ. ಮಿನಿಮಮ್ ನಾಲೆಜ್ ಆದಮೇಲೆ ಎರಡನೇದೇ ಮಾಡಬೇಕು ನಾವು ಪ್ರೋಪೇನಿನ ಅಣುಸೂತ್ರ. ಇದನ್ನು ಮಾಡಬೇಕಾದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 10ನೇ ತರಗತಿ ಪಾಠವನ್ನು ಓದಬೇಕು. ಅದಾದಮೇಲೆ ನೆಕ್ಸ್ಟ್ ಮಾಡಬೇಕು ಕೆಮಿಕಲ್ ಬ್ಯಾಲೆನ್ಸನ್ನು ನೋಡಬೇಕು. ಸೊ ಲೆಫ್ಟ್ ಸೈಡ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ, ರೈಟ್ ಸೈಡ್ ಎಷ್ಟಿದೆ ಕಾರ್ಬನ್ ಐಟಮ್ಸು. ಸೊ ಇದನ್ನು ನೋಡ್ತಾ ಹೋಗಬೇಕು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಹೈಡ್ರೋಜನ್ ನೋಡಿ, ಆಮೇಲೆ ಆಕ್ಸಿಜನ್ ನೋಡಿ. ಮೂರು ಕಂಪ್ಯಾರಿಸನ್ ಮಾಡಿದಾಗ ಒಂದು ಆನ್ಸರ್ ನಮಗೆ ಸಿಗ್ತದೆ. ಇದು ಪ್ರಾಕ್ಟೀಸ್ ಮಾಡಿ ಆತ್ಮೀಯರೆ, ಇದು ಖಂಡಿತವಾಗಿ ಆಗುತ್ತೆ. ಸೊ ಈ ರೀತಿ ಒಂದು ಕೆಮಿಕಲ್ ಬ್ಯಾಲೆನ್ಸ್ ಮೇಲೆ ಅಥವಾ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಮೇಲೆ ಸ್ಪೆಷಲಾಗಿ ವೀಡಿಯೋ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳ ಸಂಖ್ಯೆ ಆಧಾರದ ಮೇಲೆ ನಾನು ಒಂದು ಚಾಪ್ಟರ್ಸನ್ನು ನಾನು ಮಾಡ್ತೀನಿ. ನೆಕ್ಸ್ಟು, ಜೀವಿಗಳಲ್ಲಿ ಪರಾವರ್ತಿತ ಚಾಪವು ಹಾದು ಹೋಗುವ ಸರಿಯಾದ ಮಾರ್ಗ. ನೋಡಿ, ಇದು 10ನೇ ತರಗತಿಯ ಜೀವನ ಕ್ರಿಯೆಗಳು ಏನು ಪಾಠ ಇದೆ, ಜೀವನಕ್ರಿಯೆ ಅಲ್ಲ, ಇದು ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನಲ್ಲಿ ಬರುವಂಥದ್ದು. ನೀವು TET ಪರೀಕ್ಷೆಯಲ್ಲಿ ಸಾಕಷ್ಟು ನಮ್ಮ ಸ್ನೇಹಿತರು ಫೇಲ್ಯೂರ್ ಆಗ್ತಾ ಇದ್ದೀರಿ, ಬಟ್ ಪ್ರಶ್ನೆಗಳು ನೋಡಿ 10ನೇ ತರಗತಿಯಿಂದ ಒಂದು ಪ್ರಶ್ನೆ ಕೂಡ ಮೇಲೆ ಬರ್ತಾ ಇಲ್ಲ. ಸೊ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದೆ. ಸೊ ಜೀವಿಗಳಲ್ಲಿ ಪರಾವರ್ತಿತ ಚಾಪು ಹಾದು ಹೋಗುವ ಸರಿಯಾದ ಮಾರ್ಗ ಯಾವುದು? ಇಲ್ಲಿ ನೋಡಿ, ಇದರಲ್ಲಿ ಜ್ಞಾನವಾಹಿ ಕ್ರಿಯಾವಾಹಿ ಅಂದರೆ, ನಾನು ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಬಿಸಿಯಾಗಿದೆ ಎಂಬುದನ್ನು ನಮಗೆ ಅರ್ಥ ಮಾಡ್ಕೋಬೇಕಾದ್ರೆ ಅದು ನಮಗೆ ಜ್ಞಾನ ಕೊಡುತ್ತೆ ಬಿಸಿ ಇದೆ ಅಂತ. ಸೊ ಅದೇ ರೀತಿ ಜ್ಞಾನವನ್ನು ಕೊಡುವಂಥದ್ದು ಜ್ಞಾನವಾಹಿ. ಒಂದು ಸಲ ಜ್ಞಾನ ಪಟ್ಟ ಮೇಲೆ ಅದು ಬಿಸಿಯಾಗಿದೆ, ನಾನು ನನ್ನ ಹಸ್ತವನ್ನು ನನ್ನ ಕೈಯನ್ನು ದೂರ ಸರಿಸಬೇಕು ಎಂಬುದನ್ನು ಕ್ರಿಯೆ, ಅದಕ್ಕೆ ಆ್ಯಕ್ಷನ್. ಜ್ಞಾನವಾಹಿ ಒಂದು ಸ್ಟಿಮ್ಯುಲೇಷನ್ ಆದರೆ ರೆಸ್ಪಾನ್ಸ್ ಏನಾಗುತ್ತೆ, ನಾವು ಕೈಯನ್ನು ಹಿಂದೆ ಕೇಳ್ಕೊಬೋದಂಥದ್ದು. ಸೊ ಇಲ್ಲೇನಾಗುತ್ತೆ ನೋಡಿ, ಸಂಬಂಧ ಕಲ್ಪಿಸುವ ನರಕೋಶ, ಫಸ್ಟ್ ಆಫ್ ಆಲ್ ಕನೆಕ್ಟಿವಿಟಿ ಆಗುತ್ತೆ, ಆಮೇಲೆ ಜ್ಞಾನವಾಹಿ ಜ್ಞಾನ ತೆಗೆದುಕೊಳ್ತೀವಿ, ಆಮೇಲೆ ಅದಕ್ಕೆ ನಾವು ರೆಸ್ಪಾನ್ಸ್ ಕೊಡುವಂಥದ್ದು ಕ್ರಿಯಾವಾಹಿ. ಸೊ ಆಪ್ಷನ್ 3 ಆಗುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿರುವಂಥದ್ದು. ಆಮೇಲೆ ಮಾಲಿನ್ಯದಿಂದ ಉಂಟಾದ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಯಾವುದು? ಆ ಮಾಲಿನ್ಯದಿಂದ ಹಸಿರು ನೋಡಿ, ಎಲ್ಲ ಪ್ರಶ್ನ ಆಪ್ಷನ್ಸ್ಗಳು ಆನ್ಸರ್ಸ್ ಆ ರೀತಿಯಲ್ಲೇ ಕಾಣುತ್ತೆ. ಸೊ ಒಂದೊಂದನ್ನು ಡಿಲೀಟ್ ಮಾಡ್ತಾ ಹೋಗಿ. ಒಂದನೇದು, ಎರಡನೇದು ಭೂತಾಪದ ಏರಿಕೆ ಮಾಲಿನ್ಯದಿಂದ ಹೌದು, ವಾಯು ಮಾಲಿನ್ಯದಿಂದ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದಾಗ ಭೂತಾಪದ ಏರಿಕೆ ಆಗುತ್ತೆ, ಯಾಕಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ರೈಟು. ಆಮೇಲೆ ಎರಡನೇದು ಪರಿಸರ ಸಮತೋಲನದಿಂದ ಮಾಲಿನ್ಯದಿಂದ ಪರಿಸರ ಸಮತೋಲನ ಉಂಟಾಗುತ್ತೆ, ಅದು ಆಗುತ್ತೆ. ಮರುಭೂಮೀಕರಣ ಅದು ಕೂಡ ಆಗುತ್ತೆ. ಹಸಿರು ಮನೆ ಪರಿಣಾಮ. ಸೊ ಇವುಗಳನ್ನು ನೋಡ್ತಾ ಹೋದಾಗ ಸ್ವಾಭಾವಿಕ ವಿದ್ಯಮಾನದ ಅಪಾಯ, ಸ್ವಾಭಾವಿಕವಾಗಿ ವಿದ್ಯಮಾನದು ಹಸಿರು ಮನೆ ಪರಿಣಾಮ ಕೃತಕವಾಗಿ ಕ್ರಿಯೇಟ್ ಆಗುತ್ತೆ, ಪರಿಸರ ಸಮತೋಲನ ಕೃತಕವಾಗಿ, ಮರುಭೂಮೀಕರಣ ಆಗುವಂಥದ್ದು ಕೂಡ ನಾವು ಅತಿಯಾದ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಆಗುತ್ತೆ. ಬಟ್ ಭೂತಾಪದ ಏರಿಕೆ ಏನಿದೆ, ಇದು ನ್ಯಾಚುರಲ್ ಫಿನಾಮಿನ. ಸೊ ನಾಲ್ಕು ಆನ್ಸರ್ಸು ರೈಟ್ ಇದೆ ಅನಿಸುತ್ತೆ ಇಲ್ಲಿ, ಬಟ್ ಪ್ರತಿಯೊಂದನ್ನು ಸ್ವಾಭಾವಿಕ ಅಂಬದು ಅಲ್ಲಿ ಹೇಳಿದ್ದಾನೆ. ಮಾಲಿನ್ಯದಿಂದ ಉಂಟಾದ ವಿದ್ಯಮಾನದ ಅಪಾಯ ಅಂದಾಗ 4 ಸರಿ ಆಗ್ತಾ ಇತ್ತು, ಮೇಲಿನ ಎಲ್ಲವೂ. ಆದರೆ ಸ್ವಾಭಾವಿಕ ಅಂದಾಗ 3 ಕೃತಕ ಇದೆ, 1 ಸ್ವಾಭಾವಿಕ ಬರುತ್ತೆ, ಇದನ್ನು ರೈಟ್ ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ರೀತಿ ನೀವು ಒಂದೊಂದು ಶಬ್ದವು ಕೂಡ ಆ ಒಂದು ಪ್ರಶ್ನೆಯ ಒಂದು ಸ್ವರೂಪವನ್ನು ಇಲ್ಲಿ ಬದಲಾಯಿಸ್ತದೆ, ಅದನ್ನು ಗಮನಹರಿಸಬೇಕು. ಅಂದ್ ನೋಡಿ, 5 ಕಿಲೋಗ್ರಾಮ್ನಷ್ಟು ತೂಕ ಹಿಡಿದ ಕಬ್ಬಿಣದ ಪುಡಿಯನ್ನು ನಿಮಗೆ ನೀಡಲಾಗಿದೆ. ಕಬ್ಬಿಣದ ಪುಡಿ, ಈ ಕೆಳಗಿನ ವಿಧಾನದಿಂದ ಶುದ್ಧ ಕಬ್ಬಿಣವನ್ನು ಹೇಗೆ ಪಡೆಯಬಹುದು? ನೋಡಿ, ಕಬ್ಬಿಣವನ್ನು ಶುದ್ಧ ಮಾಡಬೇಕಾದ್ರೆ ಅದರಲ್ಲಿ ಕಾರ್ಬನನ್ನು ನಾವು ಸೇರಿಸಬೇಕಾಗ್ತದೆ, ಕಾರ್ಬನ್. ಸೊ ಕಾರ್ಬನ್ ಸೇರಿಸಬೇಕಾದ್ರೆ ಕಾರ್ಬನಿನ ರೂಪ ಇದರಲ್ಲಿ ಯಾವುದಿದೆ? ಸುಣ್ಣದ ಕಲ್ಲಿನೊಂದಿಗೆ ಕಬ್ಬಿಣದ ಪುಡಿ. ಸುಣ್ಣದ ಕಲ್ಲಿನಂದಾಗ ಕ್ಯಾಲ್ಸಿಯಂ ಬರುತ್ತೆ. ಸೊ ಆನ್ಸರ್ ರಾಂಗು.
ಕೋಕ್ ಅಂದಾಗ ಕಾರ್ಬನಿನ ಒಂದು ರೂಪ ಇರಲಿ. ಮೂರನೇ ನೋಡೋಣ, ಗಾಳಿಯಲ್ಲಿ ತುಕ್ಕಿಡಿದ ಕಬ್ಬಿಣ ಪುಡಿಯನ್ನು ಹುರಿಯುವುದು. ಹುರಿದರೆ ಅಲ್ಲಿ ನಾವು ಇಂಗಾಲದ ಡೈ ಆಕ್ಸೈಡ್ ಜೊತೆಯಲ್ಲಿ ಬೇರೆ ಒಂದು ಅನಿಲಗಳು ಬರುವುದರಿಂದ ಅಲ್ಲಿ ತಪ್ಪಾಗುತ್ತೆ. ಬಿಸಿ ನೀರಿನೊಂದಿಗೆ ತುಕ್ಕಿಡಿದ ಕಬ್ಬಿಣದ ಪುಡಿಯನ್ನು ತೊಳೆಯುವುದು, ಅದು ಕೂಡ ತಪ್ಪು. ಎಸ್, ಕಾರ್ಬನ್ ಕಬ್ಬಿಣದೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅದು ಶುದ್ಧ ರೂಪ ಪಡೆಯುತ್ತದೆ ಅಂದಾಗ ಆಪ್ಷನ್ ಟು ಸರಿಯಾದ ಉತ್ತರ ಆಗ್ತದೆ. ಸೊ ನೇರವಾಗಿ ನಾವು ಆನ್ಸರ್ಸ್ಗೆ ಬರಬಾರದು, ಒಂದಿಷ್ಟು ಅಲ್ಲಿ ನಾವು ಚರ್ಚೆಯನ್ನು ಮಾಡಲೇಬೇಕಾಗ್ತದೆ, ವಿಶ್ಲೇಷಣೆಯನ್ನು ಮಾಡಲೇಬೇಕು. ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವನ್ನಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು? ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆ. ಸೊ ಇಲ್ಲೇನಿದೆ, ಟ್ರಾನ್ಸ್ಫರ್, ಓಕೆ ಟ್ರಾನ್ಸ್ಫರ್ಸ್ಟ್, ಓಕೆ ಬಯೋ ಗ್ಯಾಸಿಫಿಕೇಶನ್, ಎಸ್ಟರಿಫಿಕೇಶನ್ ಇದೆ, ಟ್ರಾನ್ಸ್ ಎಸ್ಟರಿಫಿಕೇಶನ್ ಇದೆ, ಬಯೋ ಫೈರೋಲಿಸಿಸ್ ಅಂತಿದೆ. ಕಚ್ಚಾ ಎಣ್ಣೆಯನ್ನು ಉಪಯುಕ್ತ, ಎಸ್ಟರಿಫಿಕೇಶನ್ ಒಂದಾಗಿದ್ರೆ ಟ್ರಾನ್ಸ್ ಎಸ್ಟರಿಫಿಕೇಶನ್, ಟ್ರಾನ್ಸ್ ಅಂದರೆ ಬದಲಾವಣೆ ಮಾಡುವಂಥದ್ದು, ಇಲ್ಲಿ ಪರಿವರ್ತಿಸುವ ಕ್ರಿಯೆ ಇದೆ. ನೀವು ವಿಜ್ಞಾನ ವಿದ್ಯಾರ್ಥಿಗಳು ಇಲ್ಲ ಅಂದರೂ ಕೂಡ ಅಥವಾ ವೀಕ್ ಆಗಿದ್ರು ಕೂಡ ಇಲ್ಲಿ ಪರಿವರ್ತಿಸುವ ಅಂದರೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ ಅಂತ ಬರುತ್ತೆ. ಸೊ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಅನ್ಬೋದು. ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಪಡೆಯುವಂಥದ್ದು ಅದು ಎಸ್ಟರಿಫಿಕೇಶನ್ ಆಗಿದರೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅದು ಪರಿವರ್ತಿಸುವ ಕ್ರಿಯೆ. ಭಾರತದಲ್ಲಿನ ಲಡಾಖ್ ಪ್ರದೇಶದಲ್ಲಿರುವ ಪ್ಯೂಗದಲ್ಲಿ ಬಳಸುವ ಶಕ್ತಿಯ ವಿಧ. ಸೊ ಇಲ್ಲಿ ನೀವೇನು ಮಾಡಬೇಕು, ಗಾಳಿಶಕ್ತಿ, ಸೌರಶಕ್ತಿ, ಅಣುಶಕ್ತಿ, ಭೂ ಉಷ್ಣ ಶಕ್ತಿ ಅಂತ ಇದೆ. ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕಂದ್ರೆ ಭಾರತದಲ್ಲಿರುವಂತಹ ಗಾಳಿಶಕ್ತಿ ಉತ್ಪಾದನಾ ಕೇಂದ್ರಗಳು ಎಷ್ಟು, ಎಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಆಗಿವೆ, ಸೌರಶಕ್ತಿ ಉತ್ಪಾದನಾ ಕೇಂದ್ರಗಳು ಎಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಆಗಿವೆ, ಒಂದು ಪ್ರಮುಖವಾದ ಸೌರಶಕ್ತಿ ಉತ್ಪಾದನಾ ಕೇಂದ್ರ, ಅಣುಶಕ್ತಿ, ಭೂ ಉಷ್ಣ ಶಕ್ತಿ. ಸೊ ನಾಲ್ಕು ವಿಂಗ್ನಲ್ಲಿ ಇಟ್ಕೊಂಡು ನೀವು ನಮ್ಮ ಭಾರತ ಮಟ್ಟದಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಕೂಡ ಒಂದು ಪ್ರಶ್ನೆ ಈ ರೀತಿ ಬರುತ್ತೆ, ನೀವು ಆನ್ಸರ್ಸನ್ನು ಮಾಡ್ಬೋದು. ಸೊ ಆದಮೇಲೆ ನಾನು ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಆನ್ಸರ್ಸನ್ನು ಹೇಳ್ತಾ ಇಲ್ಲ, ಈ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ಸ್ ಯಾವ ರೀತಿ ಇರಬೇಕು. ವಿಶೇಷವಾಗಿ ವಿಜ್ಞಾನ, ಮರಕ್ಕಿಂತ ಇದ್ದಲು ಉತ್ತಮ ಕಾರಣ ಯಾವುದು? ಯಾಕಂದರೆ ಒಂದು ನೋಡಿ, ಇದ್ದಲು ಸುಲಭವಾಗಿ ದೊರೆಯುವುದು ಒಂದು, ಮರಕ್ಕಿಂತ ಇದ್ದಲು ತುಂಬ ಅಗ್ಗ ಇದ್ದು ಅದು ಸರಿಯಾಗುತ್ತೆ, ಹೌದಾ? ನೋಡಿ ಯಾವ ರೀತಿ ಸರಿಯಾಗುತ್ತೆ, ಬಟ್ ಬೆಸ್ಟ್ ಆಫ್ ದ ಬೆಸ್ಟ್ ಯಾವುದು? ಇದ್ದಲು ಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಉತ್ಪತ್ತಿ ಮಾಡುತ್ತದೆ, ಮರಕ್ಕಿಂತ ಇದ್ದಲು ಸುಲಭವಾಗಿ ದಹಿಸುತ್ತದೆ. ಸೊ ಇದನ್ನು ನೋಡಿದಾಗ ಮೂರನೇ ಆಪ್ಷನ್ಸು ಸರಿ ಆಗ್ತದೆ. ಸೊ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದು? ಸೋಡಿಯಂ, ಕ್ರೋಮಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ. ಸೊ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು, ನೀವೇನು ಮಾಡಬೇಕೀಗ, ರಕ್ತದ ಸಂಬಂಧಿಸಿದಂತೆ ನೋಟ್ಸ್ ಮಾಡ್ಕೊಳ್ಳಿ. ರಕ್ತದಲ್ಲಿರುವಂಥ ಕಣಗಳು ಯಾವುದು? ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣಗಳ, ಕಿರುತಟ್ಟೆಗಳು. ಮತ್ತು ಕೆಂಪು ರಕ್ತ ಕಣದ ಕಾರ್ಯವೇನು? ಬಿಳಿ ರಕ್ತ ಕಣದ ಕಾರ್ಯ, ಕಿರುತಟ್ಟೆಗಳ ಕಾರ್ಯ, ಪ್ಲಾಸ್ಮಾದ ಕಾರ್ಯ ನೋಡ್ಕೋಬೇಕು. ಆಮೇಲೆ ಕಬ್ಬಿಣದ ಕೆಂಪು ರಕ್ತ ಕಣದಲ್ಲಿರುವಂಥ ಅಂಶ ಯಾವುದು? ಹಿಮೋಗ್ಲೋಬಿನ್ನು. ಹಿಮೋಗ್ಲೋಬಿನ್ನಲ್ಲಿರುವಂಥ ಲವಣ ಯಾವುದು? ಕಬ್ಬಿಣ. ಬಿಳಿ ರಕ್ತ ಕಣದವು ಯಾವ ರೀತಿ ಕಾರ್ಯ ಮಾಡ್ತದೆ? ಅದರಲ್ಲಿರುವ ಪ್ರಮುಖ ಅಂಶ. ಸೊ ಇದನ್ನು ಡಿಟೇಲ್ ಆಗಿ ರಕ್ತದ ಬಗ್ಗೆ ಒಂದು ಪಾಯಿಂಟ್ ಮಾಡಿಕೊಂಡ್ರೆ ನೀವು ಖಂಡಿತವಾಗಿ ಕೂಡ ನಿಮಗೆ TET ಪರೀಕ್ಷೆಯಲ್ಲಿ ಒಂದು ರಕ್ತದ ರಿಲೇಟೆಡ್ ಆಗಿರುವ ಅಥವಾ ಸಂಯೋಜಕ ಅಂಗಾಂಶದ ಸಂಬಂಧಿಸಿದ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಆನ್ಸರ್ಸನ್ನು ನೀವು ಸರ್ಚ್ ಮಾಡಿ. ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ, ಮೋಟಾರಿನ ಅನ್ವಯ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಡೈನಮೋ, ಪರಿವರ್ತಕ, ಗ್ಯಾಲ್ವನೋಮೀಟರ್, ಮೂರು ಪಟ್ಟು. ಆನ್ಸರ್ಸ್ ನೋಡಿ ಯಾವ ರೀತಿ ಮಾಡಿದ್ದಾನೆ. ಒಂದನೇದು ಗ್ಯಾಲ್ವನೋಮೀಟರ್ ಮಾತ್ರ, ಎರಡನೇದು ಪರಿವರ್ತಕ ಮಾತ್ರ, ಮೂರನೇದು ಡೈನಮೋ ಮತ್ತು ಪರಿವರ್ತಕ, ನಾಲ್ಕನೇದು ಪರಿವರ್ತಕ ಮತ್ತು ಗ್ಯಾಲ್ವನೋಮೀಟರ್. ಸೊ ಗ್ಯಾಲ್ವನೋಮೀಟರ್ ಏನು ಮಾಡುತ್ತೆ ಅಂದರೆ ಕರೆಂಟ್ ಫ್ಲೋವನ್ನು ಪತ್ತೆ ಹಚ್ಚುತ್ತೆ, ಅಷ್ಟು ಅದು ಕ್ಲಿಯರ್ ಇರಬೇಕು. ಅಂದಾಗ ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಅಂದರೆ ಗ್ಯಾಲ್ವನೋಮೀಟರ್ ಅಂತೂ ಆಗೋದಿಲ್ಲ. ಸೊ ಒಂದನೇ ಆಪ್ಷನ್ ಆಗೋದಿಲ್ಲ, ಆಮೇಲೆ ನಾಲ್ಕನೇ ಆಪ್ಷನ್ ಆಗೋದಿಲ್ಲ. ಈ ಉಳಿತು ಯಾವುದು? ಎರಡನೇದು ಪರಿವರ್ತಕ ಮತ್ತು ಡೈನಮೋ ಮತ್ತು ಪರಿವರ್ತಕ ಅಂತ ಇದೆ. ಸೊ ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಯಾವುದಪ್ಪ ಅಂದ್ರೆ ನೋಡಿ, ಮೋಟಾರಿನ ಅನ್ವಯ ಪರಿವರ್ತಕ ಮಾತ್ರ ಮತ್ತು ಡೈನಮೋ ಮತ್ತು ಪರಿವರ್ತಕ. ಡೈನಮೋ ಏನು ಕೆಲಸ ಮಾಡುತ್ತೆ? ಸೊ ಡೈನಮೋ ಏನು ಕೆಲಸ ಮಾಡುತ್ತೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಅದು, ಹೌದಾ? ಸೊ ಮೋಟಾರ್ ಏನು ಕೆಲಸ ಮಾಡ್ತದೆ ಅಂದಾಗ ಪರಿವರ್ತಕ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ. ನೀವು ಕೂಡ ಟೆಸ್ಟನ್ನು ಮಾಡಿ. ಸೊ ಇಲ್ಲಿ 75 ಓಮ್, ಇದು ಕೂಡ 10ನೇ ತರಗತಿಯ ಒಂದು ವಿದ್ಯುತ್ ಶಕ್ತಿ ಪಾಠ ಏನಿದೆ ಆ ಪಾಠದಲ್ಲಿ ಬರುವಂಥದ್ದು. 75 ಓಮ್ ರೋಧವಿರುವ ಸುರುಳಿಯಲ್ಲಿ 2 ಆಂಪಿಯರ್ ವಿದ್ಯುತ್ತನ್ನು 2 ನಿಮಿಷಗಳ ತನಕ ಹಾಯಿಸಿದಾಗ ಸುರುಳಿಯಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣಾಂಶ ಎಷ್ಟು? ಸೊ ಇಲ್ಲಿ ಏನಪ್ಪ ಅಂದರೆ ನೀವು 10ನೇ ತರಗತಿಯ ಆಪಸ್ ಪಾಠದಲ್ಲಿರುವಂಥ ಎಲ್ಲ ಸೂತ್ರಗಳನ್ನು ನೀವು ಪಟ್ಟಿ ಮಾಡಿಕೊಂಡು, ಪ್ರಮುಖವಾದ ಸೂತ್ರಗಳು ಒಂದು 3ರಿಂದ 4 ಸೂತ್ರಗಳು ಬರ್ತವೆ. ಆನ್ಸರ್ಸನ್ನು ನಾನು ಹೇಳಿದರೆ ನೀವು ಮತ್ತೆ 10ನೇ ತರಗತಿ ಪುಸ್ತಕಕ್ಕೆ ಹೋಗೋದಿಲ್ಲ. ಸೊ ಆ ಸೂತ್ರಗಳನ್ನು ಇಟ್ಕೊಂಡು ಆ ಸೂತ್ರಗಳ ಮೇಲೆ ಒಂದಿಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸು ಮಾಡಬೇಕು. ಆಮೇಲೆ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು? ಆಹಾರದಲ್ಲಿ ಪಿಷ್ಟ ಅಂದಾಗ ಕಾರ್ಬೋಹೈಡ್ರೇಟು, ಸ್ಟಾರ್ಚ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ನಲ್ಲಿ ಒಂದು ಎಕ್ಸಾಂಪಲ್ ಸ್ಟಾರ್ಚ್. ಸ್ಟಾರ್ಚ್ ಪ್ರೆಸೆಂಟ್ ಸಲುವಾಗಿ ನಾವು ಬಳಸುವಂಥದ್ದು ಯಾವುದು?
ಒಂದು ಅಯೋಡಿನ್ ದ್ರಾವಣ ಇದೆ, ಎರಡನೇದು ಬೆಂಡಿಕ್ಟ್ ಇದೆ, ತಾಮ್ರದ ಸಲ್ಫೇಟ್ ದ್ರಾವಣ, ಪ್ಯಾರಾಸಲ್ಫೇಟ್ ದ್ರಾವಣ ಇದೆ. ಸೊ ನಾನು ಇಲ್ಲಿ ಹೇಳ್ತೀನಿ ಅಯೋಡಿನ್ ದ್ರಾವಣವನ್ನು ಬಳಸಿಕೊಂಡು ನಾವು ಪಿಷ್ಟವನ್ನು ಪತ್ತೆ ಹಚ್ತೀವಿ, ರೈಟು. ಬಟ್ ಬೆಂಡಿಕ್ಟ್ ದ್ರಾವಣವನ್ನು ಬಳಸಿ ಯಾವ ಪೋಷಕಾಂಶದ ಒಂದು ಪತ್ತೆ ಹಚ್ತೀವಿ ಅದನ್ನು ನೋಡ್ಕೊಳ್ಳಿ. ತಾಮ್ರದ ಸಲ್ಫೇಟಿನ ದ್ರಾವಣವನ್ನು ಬಳಸಿಕೊಂಡು ಏನನ್ನು ನಾವು ಪತ್ತೆ ಹಚ್ತೀವಿ, ಗ್ಲುಕೋಸ್ ಅಥವಾ ಯಾವುದು. ಸೊ ಪ್ರತಿಯೊಂದನ್ನು ಆಪ್ಷನ್ಸ್ಗಳಿಗೆ ಮತ್ತೊಂದು ಪ್ರಶ್ನೆಗಳನ್ನು ತಯಾರು ಮಾಡಿ ಪರ್ಫೆಕ್ಟಾಗಿ ನಿಮಗೆ ಟಿ ಇ ಟಿಯಲ್ಲಿ ಆನ್ಸರ್ಸ್ ಮಾಡೋಕ್ಕೆ ಭಾಳಷ್ಟು ಈಸಿ. ಯಕೃತ್ತಿನ ನ್ಯೂನತ ಕಾರ್ಯದಿಂದ ಬಳಲುತ್ತಿರುವ ರೋಗಿ, ಯಕೃತ್ತು ಅಂದಾಗ ಲಿವರ್, ವೈದ್ಯನಿಗೆ ಕೆಳಗಿನ ಯಾವ ಜೀವಸತ್ವವನ್ನು ತೆಗೆದುಕೊಳ್ಳಲು ಹೇಳ್ತಾರೆ? ಸೊ ಲಿವರನ್ನು ಪರ್ಫೆಕ್ಟ್ ಆಗಲಿಕ್ಕೆ ಇಲ್ಲಿ ನೋಡಿ, ಜೀವಸತ್ವಕ್ಕೆ ಜೀವಸತ್ವ ಎ ಏನಿದೆ, ಒಂದು ಕಣ್ಣಿನ ಬಗ್ಗೆ, ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ಜೀವಸತ್ವಕ್ಕೆ ಏನಿದೆ, ಬ್ಲಡ್ ಕೋಯಾಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಬಿ ಮತ್ತು ಇ ಇದೆ. ಸೊ ಇವುಗಳನ್ನು ನೀವು ನೋಡ್ಕೋಬೇಕು, ಇವುಗಳನ್ನು ನೀವು ಅನ್ನ ಪ್ರತಿಯೊಂದು ಜೀವಸತ್ವದ ಪ್ರಮುಖವಾದ ಕಾರ್ಯವನ್ನು ನೀವು ನೋಡ್ಕೋಬೇಕು. ನೋಡಿಕೊಂಡ್ರೆ ಒಂದು ಕ್ವಶನ್ ಬರುತ್ತೆ ಎಂಬುದು ಫಿಕ್ಸ್ ಆಯಿತು. ಸೊ ನೋಟ್ಸ್ ಈ ರೀತಿ, ಪ್ರತಿ ಪ್ರಶ್ನೆದ ಮೇಲೆ ಒಂದೊಂದು ನೋಟ್ಸ್ ತಯಾರಾಗಬೇಕು. ಯು ಪಿ ಎಸ್ ವಿಸ್ತೃತ ರೂಪ, ಯು ಪಿ ಎಸ್ ಓಕೆ, ಯು ಪಿ ಎಸ್ನ ನೋಡಿ ಯಾವ ರೀತಿ ಯು ಪಿ ಎಸ್ನ ಎಲ್ಲಿ ಬಳಸ್ತೀವಿ ನಾವು. ವಿದ್ಯುತ್ ಶಕ್ತಿ ಹೋದಾಗ ನಮ್ಮ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಗಳು ನಿರಂತರವಾಗಿ ಕಾರ್ಯ ಮಾಡಬೇಕು, ಅಥವಾ ಸಡನ್ ಆಗಿ ಶಟ್ ಡೌನ್ ಆಗೋದ್ರಿಂದ ಅದರಿಂದ ಆಗುವಂಥ ಹಾನಿಯನ್ನು ತಡೆಗಟ್ಟಲಿಕ್ಕೆ ನಾವು ಬಳಸ್ತೀವಿ. ಸೊ ಹಾಗಾದರೆ ಯುನೈಟೆಡ್ ಪವರ್ ಸೊಲ್ಯೂಷನ್ ಅಂತ ಇದು ತಪ್ಪಾಗುತ್ತೆ. ಅನ್ಇಂಟರಪ್ಟೆಡ್ ಪವರ್ ಸೊಲ್ಯೂಷನ್, ಅನ್ಇಂಟರಪ್ಟೆಡ್ ಅಂದರೆ ಪವರ್ ಏನು ಇಂಟರಪ್ಟ್ ಆಗಬಾರ್ದು ಅಂತ. ಸೊ ಅದು ಸರಿಯಾದ ಉತ್ತರ. ಫಸ್ಟ್ ಆಫ್ ಆಲ್ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಯು ಪಿ ಎಸ್ ಇದು ಆನ್ಸರ್ ಮಾಡ್ಬೋದು. ಸೀಸದ ನೈಟ್ರೈಟನ್ನು ಉಷ್ಣ ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವ ಉತ್ಪನ್ನಗಳ ಸರಿಯಾದ ಅನುಕ್ರಮ ಯಾವುದು? ಸೀಸದ ನೈಟ್ರೈಟನ್ನು ಉಷ್ಣ ವಿಭಜನೆಗೆ ಮಾಡಿದಾಗ, ಇದು ಎಸ್ ಎಸ್ ಎಲ್ ಸಿಯ ಒಂದು ರಾಸಾಯನಿಕ ಕ್ರಿಯೆಗಳು ಪಾಠದಲ್ಲಿ ಬರುತ್ತೆ, ಅದನ್ನು ನೀವು ನೋಡಿ. ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಯಾವುದು? ಇದು ನೈನ್ತ್ನಲ್ಲಿ ಬರುತ್ತೆ. ಸೊ ನೈನ್ತ್ ಮತ್ತು ಸೆವೆಂತ್ ಏಯ್ತ್ನಲ್ಲಿ ಒಂದಿಷ್ಟು ಇದೆ. ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹದಲ್ಲಿ ಅತ್ಯಂತ ದೊಡ್ಡ ಒಳಗ್ರಹ ಮತ್ತು ಹೊರಗ್ರಹಗಳಂತೂ ಈ ಬರುತ್ತೆ. ನಾಲ್ಕು ಒಳಗ್ರಹಗಳು, ನಾಲ್ಕು ಹೊರಗ್ರಹಗಳಂತ ಮಾಡಿದಾಗ ಒಳಗ್ರಹದಲ್ಲಿ ಕೇಳ್ತಾರೆ. ದೊಡ್ಡದಂದಾಗ ನಾವು ಗುರು ಅಂತ ನಾವು ಹೇಳ್ತೀವಿ, ಬಟ್ ಗುರು ಆಪ್ಷನ್ಸ್ ಇಲ್ಲ, ವೆರಿ ನೈಸ್ ಫ್ರೇಮ್ಡ್. ಬಟ್ ಇಲ್ಲಿ ಗುರು ಅಂತ ಹಾಕಿದರೆ ಸಾಕಷ್ಟು ವಿದ್ಯಾರ್ಥಿಗಳು ಗುರು ಹಾಕ್ತಾ ಇದ್ರು, ಗುರುಗ್ರಹ. ಬಟ್ ಇಲ್ಲಿ ನೋಡಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ, ಒಳಗ್ರಹಗಳು ಶುಕ್ರ, ಬುಧ, ಭೂಮಿ, ಮಂಗಳ ಒಳಗ್ರಹಗಳಿವೆ, ಅದರಲ್ಲಿ ದೊಡ್ಡ ಗ್ರಹ ಯಾವುದು? ಸೊ ಇದನ್ನು ನೀವು ಗ್ರಹಗಳ ಬಗ್ಗೆ, ಒಳಗ್ರಹ, ಹೊರ ಗ್ರಹಗಳು ಮತ್ತು ಹಿಮಚ್ಛಾದಿತ ಗ್ರಹಗಳು, ತಂಪು ಗ್ರಹಗಳು ಮತ್ತು ನಾರ್ಮಲ್ ಬಿಸಿ ಆಗಿರುವಂಥ ಗ್ರಹಗಳು, ಇವುಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತು? ಪ್ಯಾರಾಕಾಂತೀಯ, ಡಯಾಕಾಂತೀಯ, ಫೆರಾಕಾಂತೀಯ. ಸೊ ಇವುಗಳ ಕಾಂತೀಯ ವಸ್ತುಗಳ ಬಗ್ಗೆ ನೀವು ಸ್ಟಡಿ ಮಾಡಿ. ಡಯಾಕಾಂತೀಯ ಅಂದರೇನು, ಪ್ಯಾರಾಕಾಂತೀಯ ಅಂದರೇನು, ಫೆರಾಕಾಂತೀಯ ಅಂದರೇನು? ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು, ಸರಳ ಲೋಲಕದ ಸಮನಾಗಿರುವುದು, ಅದಕ್ಕೆ ಯಾವುದು? ಚಲನ ಶಕ್ತಿನ, ಪ್ರಚಲನ ಶಕ್ತಿನ, ಒಟ್ಟು ಶಕ್ತಿನ, ಶೂನ್ಯ ಶಕ್ತಿನ? ನೀವು ಪ್ರಚಲನ ಶಕ್ತಿಗೆ ಉದಾಹರಣೆಯನ್ನು ನೋಡ್ಕೊಳ್ಳಿ ಇಂಟರ್ನೆಟ್ನಲ್ಲಿ. ಪ್ರಚಲನ ಶಕ್ತಿಗೆ ಉದಾಹರಣೆಗಳು, ಚಲನ ಶಕ್ತಿಗೆ ಉದಾಹರಣೆಗಳು, ಶೂನ್ಯ ಶಕ್ತಿಗೆ ಉದಾಹರಣೆ ಮತ್ತು ಒಟ್ಟು ಶಕ್ತಿ ಬೇಕಾಗಿಲ್ಲ. ಇವು ಮೂರು ಶಕ್ತಿ ಉದಾಹರಣೆ ನೋಡಿಕೊಂಡ್ರೆ ನೀವು ಮುಂದೆ ಆ ಪ್ರಶ್ನೆಗಳನ್ನು ಬಿಡಿಸ್ಬೋದು. ಒಂದು ಪೆಟ್ಟಿಗೆಯ ಘರ್ಷಣೆ ಇಲ್ಲದೆ ಒಂದು ಕ್ಷಿತಿಜೆಯ ಮೇಲೆ ನಿಶ್ಚಿತ ಸ್ಥಿತಿಯಲ್ಲಿದೆ. ಆ ಪೆಟ್ಟಿಗೆಯ ಮೇಲೆ 10 ನ್ಯೂಟನ್ ಬಲವು 3 ಸೆಕೆಂಡ್ಗಳ ಕಾಲ ಬಲ ಶಕ್ ಬಲ ಪಾಠ ಇದೆ. ನೈನ್ತು, ಏಯ್ತು, ಸೆವೆಂತಲ್ಲಿ ಒಂದಿಷ್ಟು ಕೊಟ್ಟಿದ್ದಾನೆ, ಅದನ್ನು ನೀವು ಸ್ಟಡಿ ಮಾಡಿ. ಕಾಂತಕ್ಷೇತ್ರದ ಎಸ್ ಐ ಮೂಲಮಾನ, ಕಾಂತಕ್ಷೇತ್ರದ 10th ಬರೋದಿಲ್ಲ, ಅದು ಕೂಡ 9th 8th ನೀವು ಸ್ಟಡಿಯನ್ನು ಮಾಡಿ. ಜೆಡ್ ಪಿ ಡಿ ಅಂದರೆ ಏನು? ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಜೋನ್ ಆಫ್ ಪರ್ಫೆಕ್ಷನ್ ಡೆವಲಪ್ಮೆಂಟ್, ಜೋನ್ ಆಫ್ ಪ್ರಾವಿಜನಲ್ ಡೆವಲಪ್ಮೆಂಟ್, ಜೋನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್. ಸೊ ನೋಡಿ, ಜೆ ಪಿ ಡಿ ಅಂದರೆ ಏನು, ಆನ್ಸರ್ಸ್ ನೋಡಿ. ಇದು ವಿಶೇಷವಾದ ಪ್ರಶ್ನೆ ಇದೆ. ಸಂಕಲನಾತ್ಮಕ ಮೌಲ್ಯಮಾಪನ, ಇದು ಸಿ ಸಿಗೆ ರಿಲೇಟೆಡ್ ಆಗಿ, ಅಂದರೆ ನಿರಂತರ ವ್ಯಾಪಕ ಮೌಲ್ಯಮಾಪನಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಇದು ಇಷ್ಟೊಂದು ಸೈನ್ಸ್ ಪ್ರಶ್ನೆಗಳು ಇಲ್ಲಿವರೆಗೆ ಕಂಪ್ಲೀಟ್ ಆಯಿತು. ಮುಂದೆ ಒಂದು ಮೆಥಡಾಲಜಿ ಇದೆ ನಿಮಗೆ. ಇಲ್ಲಿವರೆಗೂ ನಾನು ಸೈನ್ಸು ಆನ್ಸರ್ಸನ್ನು ಮಾಡಿಲ್ಲ. ನಾನು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಮತ್ತು ಯಾವ ರೀತಿ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಎಂಬುದನ್ನು ನಾನು ಹೇಳಿದ್ದೀನಿ. ಸೊ ಈ ರೀತಿ ಸೈನ್ಸ್ನಲ್ಲಿ ಪರ್ಟಿಕ್ಯುಲರ್ ಟಾಪಿಕ್, ಸರ್ ಇದೇ ಟಾಪಿಕ್ ಮೇಲೆ ಮಾಡಿ, ಅಂದರೆ ಪೋಷಕಾಂಶಗಳ ಮೇಲೆ ಮಾಡಿ, ರಾಸಾಯನಿಕ ಕ್ರಿಯೆಗಳ ಮೇಲೆ ಮಾಡಿ, ಸೊ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಿಮಗೆ ಚಾಪ್ಟರ್ಸ್ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಖಂಡಿತವಾಗಿಯೂ ಕೂಡ ನಾವು ಪರೀಕ್ಷಾ ದೃಷ್ಟಿಯಿಂದಲೇ ಆ ಒಂದು ವಿಶೇಷವಾದ ವಿಡಿಯೋಗಳನ್ನು ನಾವು ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಟಿ ಇ ಟಿ ಪರೀಕ್ಷೆಯನ್ನು ಪಾಸಾಗಿ ಮುಂದೆ ಸಿ ಇ ಟಿ ಪಾಸಾಗಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಇಲಾಖೆಗೆ ಬರಬೇಕು ಅಂತ ಆಶಿಸ್ತಾ, ಎಲ್ಲರಿಗೂ ಅಭಿನಂದನೆಗಳು. ಜೈ ಹಿಂದ್, ವಂದೇ ಮಾತರಂ.